ಅವತ್ತು ಮುಳುಗೋಗಿರೋ ಸೂರ್ಯ ಇವತ್ತು ಎಲೆಕ್ಷನ್ ಬಂದಿದೆ ಅಂತ ಉದಯವಾಗಿದೆ. ಇಲ್ಲಾಂದ್ರೆ ಉದಯನೇ ಆಗ್ತಾ ಇರಲಿಲ್ಲ ಸೂರ್ಯ. ಇನ್ನೊಂದು, ಇವರು ಮೋದಿ ಮುಖ ತೋರಿಸ್ಕೊಂಡು ಗೆಲ್ತಾ ಇದ್ದಾರೆ ಹೊರತು ಅವರ ವರ್ಚಸ್ಸಿನಿಂದ, ಅವರ ಅಭಿವೃದ್ಧಿ, ಅವರ ಬೆಳವಣಿಗೆಯಿಂದ ಇವ್ರು ಯಾರು ಗೆಲ್ತಾ ಇಲ್ಲ. ಮೋದಿ ಅವ್ರ ಗ್ಯಾರಂಟಿ ಕನಸು, ಸಿದ್ದರಾಮಯ್ಯ ಅವರ ಗ್ಯಾರಂಟಿ ನನಸು. ತೇಜಸ್ವಿ ಸೂರ್ಯ ಅವರಿಗೆ ಕಾರ್ ಓಡಿಸ್ಕೊಂಡು ಹೋಗ್ತಾರಲ್ವ, ಆ ಕಾರಲ್ಲಿ ಪೆಟ್ರೋಲ್ ಹಾಕಿರೋನು 2 ಅಕ್ಷರ ಓದಿರಲ್ಲ. ಅವ್ರ ಕಾರ್ ಪಂಚರ್ ಆದಾಗ ಪಂಚರ್ ಹಾಕೋನು 2 ಅಕ್ಷರ ಓದಿರಲ್ಲ. 2 ಅಕ್ಷರ ಓದಿರೋನೇ ಮನುಷ್ಯರು ಸತ್ತಾಗ ಚಟ ಕಟ್ಟೋದು, 2 ಅಕ್ಷರ ಓದದೇ ಇರೋವನೇ ಗುಂಡಿ ತೋಡೋದು. ಇವರು ಒಂದು ಕೇವಲವಾಗಿ 2 ಅಕ್ಷರ ಓದಿಲ್ಲ, ಎದೆ ಸಿಡಿದ 2 ಅಕ್ಷರ ಗೊತ್ತಿಲ್ಲ ಅಂತಾರಲ್ಲ, ಇವರೊಬ್ರು MP ಆಗಿ, ಒಬ್ರು ಸಂಸದರಾಗಿ ಇವ್ರು ಏನಂತ ಪ್ರಮಾಣ ವಚನ ತಗೊಳ್ತಾರೆ? ಸರ್, ಬೆಂಗಳೂರು ದಕ್ಷಿಣ ಕ್ಷೇತ್ರ BJP ಯ ಭದ್ರಕೋಟೆ. ಈ ಸತಿ ಈ ಭದ್ರಕೋಟೆಯಲ್ಲಿ BJP ಯ ಕಮಲ್ ಹೇಗಿದೆ ಸರ್? ಯಾರು ಹೇಳಿದ್ದು ನಿಮಗೆ BJP ಯ ಭದ್ರಕೋಟೆ ದಕ್ಷಿಣ ಕ್ಷೇತ್ರ ಅಂತ? ಇದೆಲ್ಲ ಸುಳ್ಳು. ಭದ್ರಕೋಟೆನೂ ಅಲ್ಲ, ಏನೂ ಅಲ್ಲ. ಇವ್ರು ಏನು ಗೊತ್ತಾ, ಇವರು ಭದ್ರಕೋಟೆ ಹೇಗೆ ಮಾಡ್ಕೊಂಡಿದ್ದಾರೆ ಅಂದರೆ, ಅಭಿವೃದ್ಧಿ ಮಾಡಿಸಿ ಇವರು ಭದ್ರಕೋಟೆ ಮಾಡ್ಕೊಂಡಿಲ್ಲ. ಬರೀ ಸುಳ್ಳು ಹೇಳಿಕೊಂಡು, ಜಾತಿ ಗಲಭೆ ಮಾಡಿಕೊಂಡು, ಹಿಂದೂ ಮುಸ್ಲಿಂ ಜಗಳ ಮಾಡಿಸ್ಕೊಂಡು, ಹಿಜಾಬ್ದು ಮಾಡಿಸ್ಕೊಂಡು, ಅಜಾನ್ದು ಮಾಡಿಸ್ಕೊಂಡು, ಮಂದಿರ ಪಕ್ಕ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು ಅಂದ್ಕೊಂಡು, ಈ ಥರ ಮಾಡಿಕೊಂಡು, ಸುಳ್ಳು ಹೇಳಿಕೊಂಡು, ಇವ್ರದ್ದು ಒಂದು ಟೀಮ್ ಕಟ್ಕೊಂಡು ಇವರು ಭದ್ರಕೋಟೆ ಮಾಡ್ಕೊಂಡಿದ್ದಾರೆ ಹೊರತು ಇವ್ರು ಯಾವ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ತೇಜಸ್ವಿ ಸೂರ್ಯ ಅವ್ರಿಗೆ ಕೇಳಿ ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡಿದಾರಂತ, ಇಲ್ಲಾಂದರೆ ಕರೆಸಿ ನಾವು ಅವ್ರ ಮುಂದೆ ಡಿಬೇಟಿಗೆ ನಿಂತ್ಕೊಳ್ತೀರಿ. ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವರು ಅಂತ. ಅವ್ರ ಅಭಿವೃದ್ಧಿ ಕೆಲಸ ಮಾಡಿರೋದಕ್ಕೆ ಒಂದು ಗ್ಯಾರಂಟಿ ಏನಂದರೆ, ಮೊನ್ನೆ ಬಸವನಗುಡಿಯಲ್ಲಿ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಎದ್ದು ಓಡೋಗ್ಬಿಟ್ಟಿದ್ದಾರೆ ಅವರು. ಅದೇ ಸರ್, ಬಸವನಗುಡಿನಲ್ಲಿ ಆದಂಥ ಬೆಳವಣಿಗೆ, ಗುರು ರಾಘವೇಂದ್ರ ಬ್ಯಾಂಕ್ನಿಂದ ಭಾಳಷ್ಟು ಠೇವಣಿದಾರರಿಗೆ ಮೋಸ ಆಗಿದೆ ಅಂತೇಳಿ, ಸೊ ಇದು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾನೆ ಇದೆ. ಬಡವರು, ಪಾಪ ಕೇಬಲ್ ಹಾಕೋರು, ರೋಡ್ಗಳು ತೋಳೋರು, ಡಾಂಬರ್ ಹಾಕೋರು, ಟಾರ್ ಹಾಕೋರು, ಪಾಪ ಮದುವೆಗಳಿಗೆ ಇತ್ತಿರೋ ದುಡ್ಡೆಲ್ಲ ಇವರು ರಾಘವೇಂದ್ರ ಚಿಟ್ ಫಂಡ್ಸಿಂದ ಎಲ್ಲ ಎತ್ಕೊಂಡಿದ್ದಾರೆ ಇವರು. ಅದಕ್ಕೆ ಏನಾದರೂ ಕೇಳಿದ್ರೆ ನಾವು ಎತ್ಕೊಂಡೇ ಇಲ್ಲ ಅಂತಾರೆ, ನನ್ನ ಆದಾಯ ಬರೀ 4 ಲಕ್ಷ ಅಂತಾರೆ. ನನ್ನ ಆದಾಯ 4 ಲಕ್ಷ ಇಟ್ಕೊಂಡು ಇವ್ರು ಇವಾಗ ಹೋಗ್ಬಿಟ್ಟು ನಾಮಿನೇಷನ್ ಮಾಡುವಾಗ 4 ಕೋಟಿ ಹೇಗೆ ಬಂದ್ಬಿಡ್ತಿರೋ ಹತ್ರ? ನಾನು ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ನೋಡಿ, ನಾವು ಆ ಕೆಲಸ ಮಾಡದೇ ಇರ್ಬೋದು, ಬಟ್ ಇವರು ಒಂದ್ಸರಿ ಕಾರ್ಪೊರೇಷನ್ ಸರ್ಕಲಲ್ಲಿ ಕಾರ್ಪೊರೇಷನ್ ಹತ್ರ ನಿಂತ್ಕೊಂಡು ಇವರು ಟೌನ್ ಹಾಲ್ ಹತ್ರ ಏನಂತ ಹೇಳಿದ್ರು ಅಂದರೆ, ಪಂಚರ್ ಹಾಕೋದು ಎದೆ ಸಿಳಿದ್ರೆ 2 ಅಕ್ಷರ ಬರಲ್ಲ ಅಂತ. ನೋಡಿ, ಪಂಚರ್ ಹಾಕೋರು ಮೈನಾರಿಟಿ ಮಾತ್ರ ಅಲ್ಲ, ಅದರಲ್ಲಿ ಕುರುಬರು ಇದ್ದಾರೆ, ಬಲ್ಗಿರು ಇದ್ದಾರೆ, ಗೌಡರು ಇದ್ದಾರೆ, ಹಿಂದೂಗಳು, ಪ್ರತಿಯೊಂದು ಸಮುದಾಯದವರು ಪಂಚರ್ ಹಾಕ್ತಾ ಇದ್ರೆ, ಪಂಚರ್ ಹಾಕೋರು ಎದೆ ಸಿಳಿದ 2 ಅಕ್ಷರ ಬರಲ್ಲ ಅಂತ ಅರ್ಥ ಏನು ಸರ್ ಇದ್ರದ್ದು? ಇದು ಅರ್ಥ ಏನು ಅಂದರೆ, ಈಗ ತೇಜಸ್ವಿ ಸೂರ್ಯ ಅವರಿಗೆ ಕಾರ್ ಓಡಿಸ್ಕೊಂಡು ಹೋಗ್ತಾರಲ್ವ, ಆ ಕಾರಲ್ಲಿ ಪೆಟ್ರೋಲ್ ಹಾಕಿರೋದು 2 ಅಕ್ಷರ ಓದಿರಲ್ಲ. ಅವ್ರ ಕಾರ್ ಪಂಚರ್ ಆದಾಗ ಪಂಚರ್ ಹಾಕೋದು 2 ಅಕ್ಷರ ಓದಿರಲ್ಲ, ಕರೆಕ್ಟ್ ಅಲ್ವಾ? ಇನ್ನೊಂದು ಏನಂದರೆ, 2 ಅಕ್ಷರ ಓದಿರೋನೇ ಮನುಷ್ಯರು ಸತ್ತಾಗ ಚಟ ಕಟ್ಟೋದು, 2 ಅಕ್ಷರ ಓದದೇ ಇರೋವನ್ನೇ ಗುಂಡಿ ತೋಡೋದು. ಇವರು ಒಂದು ಕೇವಲವಾಗಿ 2 ಅಕ್ಷರ ಓದಿಲ್ಲ, ಎದೆ ಸಿಳಿದ 2 ಅಕ್ಷರ ಗೊತ್ತಿಲ್ಲ ಅಂತಾರಲ್ಲ, ಇವರೊಬ್ರು MP ಆಗಿ, ಒಬ್ರು ಸಂಸದರಾಗಿ ಇವ್ರು ಏನಂತ ಪ್ರಮಾಣ ವಚನ ತಗೊಳ್ತಾರೆ? ಎಲ್ಲರೂ ನಮ್ಮವರು, ಇವ್ರಿಗೆ ಆರಿಸಿ ಕಳಿಸೋದೇನಕ್ಕೆ? ನಾವು ಏನಕ್ಕೆ ಇವ್ರಿಗೆ ಆರಿಸಿ ಕಳಿಸೋದು? ನಾವು ಏನಕ್ಕೆ ಕಳಿಸ್ತೀರಿ ನಾವು ಅಂದರೆ, ನಾವು ಹೇಳೋಕ್ಕಾಗಲ್ಲ ಪಾರ್ಲಿಮೆಂಟಲ್ಲಿ ಹೋಗಿ ನೀವು ಹೇಳಿ ಅಂತ. ಕಾವೇರಿ ಇಶ್ಯೂಲ್ಲಿ ಯಾವತ್ತಾದ್ರೂ ಮಾತಾಡಿದ್ರ ಇವರು? ಇವರವರು ಸಂಸದರು, ನಾವು TV ಯಲ್ಲಿ ನೋಡಿದೆ. ಆ ಹೋಗ್ಬಿಟ್ಟು ದೆಹಲಿ CM ಆ ಕೇಜ್ರಿವಾಲ್ ಮನೆಗೆ ಪೇಂಟ್ ಹೊಡಿಯೋಕೆ ಹೋಗಿದ್ದಾರೆ. ಇವ್ರ ಕೆಲಸ ಏನು? ಪೇಂಟ್ ಹೊಡಿಯೋ ಕೆಲಸನ ಇವ್ರದ್ದು? ಇವ್ರ ಕೆಲಸ ಏನು? ಅಭಿವೃದ್ಧಿ ಮಾಡೋ ಕೆಲಸ? ಆ ದೆಹಲಿ CM ಕೇಜ್ರಿವಾಲ್ ಮನೆಗೆ ಪೇಂಟ್ ಹೊಡಿತಾರೆ ಇವ್ರು ಹೋಗ್ಬಿಟ್ಟು. ಮತ್ತೆ ಮನೆಯಲ್ಲಿ ಚಿಕ್ಕಪೇಟೆಯಲ್ಲಿ ಏನೋ ಒಂದು ಮೊಬೈಲ್ ವಿಷಯಕ್ಕೆ ಮಾತಾಡಿರೋದು ಇವರು ಎತ್ಕಟ್ಟಿ ಏನು ಮಾಡಿದ್ದಾರೆ? ಜಗಳ ಮಾಡಿಸಿದ್ದಾರೆ. ಇವ್ರ ಕೆಲಸ ಬರೀ ಜಗಳ ಮಾಡಿಸೋದು. ಜಗಳ ಮಾಡಿಸೋದ್ರಲ್ಲಿ ಇವರು ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಜನರಿಗೆ ಪರವಾಗಿ ನಿಂತು ಮಾತಾಡಿ. ಸರ್, ನೀರು ಕುಡಿಯೋದಕ್ಕಿಲ್ಲ, 26-27 ಜನ ಇಲ್ಲಿಂದ ಹೋಗಿದ್ದಾರೆ ಸಂಸದರು. ಯಾವತ್ತಾದ್ರೂ ಮಾತಾಡಿದಾರೆ ಸರ್ ಇವರು? ಯಾವತ್ತಾದ್ರೂ ಮಾತಾಡಿದಾರಾ? ಇನ್ನೊಂದು ಹೇಳ್ತೀರಿ, ಅದೇನು ಮೋದಿಗೆ ನೋಡಿದ ತಕ್ಷಣ ಅವರಿಗೆ ನಾಲ್ಗೆನೆ ಹೊಡಲ್ವಲ್ಲ, ಯಾಕೆ ಹೊಡಲ್ಲ ಇವ್ರಿಗೆ ನಾಲ್ಗೆ? ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತಾರೆ, ಬರೀ ಸುಳ್ಳು. ಒಂದು ಕಾಲದಲ್ಲಿ ಆಟೋ ಡ್ರೈವರ್ಗಳಿಗೆ 5,000 ಕೊಡಿ ಅಂತ ನಾವು ಹೋಗಿ ಕೇಳಿದಾಗ ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಿ ಅಂದರು. ಅದೇನು ಆಟೋ ಡ್ರೈವರ್ಸ್ಗಳ ಹತ್ರ ಕರ್ಕೊಂಡು ನಾವು ಕೇಳಿಸಿದ ಆಟೋ ಡ್ರೈವರ್ ಹತ್ರ ನಮಗೆ ಬಂದೇ ಇಲ್ಲ ಸರ್ ಅಂತಾರೆ. ಇಂಥ ಅಭಿವೃದ್ಧಿ. ಇನ್ನೊಂದು ಹೇಳ್ತೀನಿ, ಇವರು ಗೆದ್ದ ಮೇಲೆ ಅವತ್ತು ಮುಳುಗೋಗಿರೋ ಸೂರ್ಯ ಇವತ್ತು ಎಲೆಕ್ಷನ್ ಬಂದಿದೆ ಅಂತ ಉದಯವಾಗಿದೆ. ಇಲ್ಲಾಂದ್ರೆ ಉದಯನೇ ಆಗ್ತಾ ಇರಲಿಲ್ಲ ಸೂರ್ಯ, ಕರೆಕ್ಟಾ? ಸುಳ್ಳು ಹೇಳುವುದು ಕಲಿಯಬೇಕಂದ್ರೆ ಮೋದಿ ಹತ್ರ ಟ್ಯೂಷನ್ ತಗೋಬೇಕು. ಬಂತಾಫರ್ 15 ಲಕ್ಷ ಬಂದ್, ಆಯುಷ್ಮಾನ್ ಭಾರತ್ ಮೊನ್ನೆ ನಮ್ಮ ಮನೆ ಹತ್ರ ಒಬ್ರು ಆಪರೇಷನ್ಗೆ ಹೋಗಿದ್ದಾರೆ, ಏನಂತ ಆಯುಷ್ಮಾನ್ ಭಾರತ್ದು ವ್ಯಾಲ್ಯೂನೇ ಅಂತ ಇಲ್ಲ ಅಂತ ಕಳಿಸಿದ್ದಾರೆ ಬೋರಿಂಗ್ ಹಾಸ್ಪಿಟ್ಲಿಂದ. ಇದೇ ಅವ್ರು ಮಾಡ್ತಾರೋ ಕೆಲಸಗಳು? ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ, ಇದು ಬರೀ ಸುಳ್ಳು ಬೊಗಳೆ. ಯಾವ ಭದ್ರಕೋಟೆನೂ ಇಲ್ಲ, ಯಾವಾಗ ಭದ್ರಕೋಟೆ ಎಲ್ಲ ತೂತಾಗಿದೆ, ಎಲ್ಲ ಛಿದ್ರ ಛಿದ್ರವಾಗಿದೆ. ಈ ಸಲ ಸೌಮ್ಯಾರೆಡ್ಡಿ ಅವ್ರಿಗೆ ಗೆಲ್ಲೋದು 100% ಗ್ಯಾರಂಟಿ. ನಾವು ಗೆಲ್ಸೇ ಗೆಲ್ಲಿಸ್ತೀರಿ. 1000% ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ, ಅದ್ರ ಜೊತೆಗೆ ಮೋದಿ ಗ್ಯಾರಂಟಿ ಅನ್ನೋದು ಕೂಡ ಈಗ ಪ್ರಚಾರ ಪಡಿತಾ ಇದೆ ಸರ್. ಸರ್, ಮೋದಿ ಅವರು ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ, ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಟ್ಟರೆ ಅದೇನು ಸುಳ್ಳ? ಮೋದಿ ಅವ್ರ ಗ್ಯಾರಂಟಿ ಕನಸು, ಮೋದಿ ಅವರ ಗ್ಯಾರಂಟಿ ಕನಸು, ಸಿದ್ದರಾಮಯ್ಯ ಅವರ ಗ್ಯಾರಂಟಿ ನನಸು. ಅವ್ರ ಗ್ಯಾರಂಟಿಗಳೆಲ್ಲ ಕನಸು, ಮರೀಚಿಕೆ. ಹೇಳಿರೋದು ಏನೂ ಆಗಿಲ್ಲ ಅವರು. ಸಿದ್ದರಾಮಯ್ಯ ಹೇಳಿರೋದು, ಪಾಪ ನೋಡಿ, ಮನೆ ಒಡೆತಿಗೆ 2,000 ರೂಪಾಯಿ ಬರ್ತಾ ಇದೆ, ನಿರುದ್ಯೋಗಿ ಹಾಗೆ ನಮ್ಮ ವಿದ್ಯಾವಂತರಿಗೆ 3,000-1,5,000 ಕೊಡ್ತಾ ಇದ್ದಾರೆ, ಕರೆಕ್ಟಾ? ರೇಷನ್ದು 170 ರೂಪಾಯಿ ಬರ್ತಾ ಇದೆ, ಎಲ್ಲರಿಗೂ ಕೇಳಿ, ನಮ್ಮ ಮನೆಗೂ ಬರ್ತಾ ಇದೆ. ಯಾಕೆ ಸುಳ್ಳು ಹೇಳ್ಬೇಕು ನಾವು? ಎಲ್ಲರ ಮನೆಗೂ ಬರ್ತಾ ಇದೆ. ಅದೇ ನಾನು ಹೇಳ್ತೀನಿ, ಮೋದಿ ಕೊಟ್ಟರೆ ಇನ್ನೊಂದು ಸರ್, BJP ಸರ್ಕಾರ ಬರುತ್ತಾ, ಮೋದಿ ಸರ್ಕಾರ ಬರುತ್ತಾ?
ಈ ಹಿಟ್ಲರ್ ಸರ್ಕಾರ ನಮಗೆ ಬೇಡ, ಮೋದಿ ಸರ್ಕಾರ ಅಲ್ಲ ಬಿ ಜೆ ಪಿ ಸರ್ಕಾರ ಅನ್ಬೇಕು. ಇನ್ನೊಂದು, ಇವರು ಮೋದಿ ಮುಖ ತೋರಿಸ್ಕೊಂಡು ಗೆಲ್ತಾ ಇದ್ದಾರೆ ಹೊರತು ಅವರ ವರ್ಚಸ್ಸಿನಿಂದ, ಅವರ ಅಭಿವೃದ್ಧಿ, ಅವರ ಬೆಳವಣಿಗೆಯಿಂದ ಇವ್ರು ಯಾರೂ ಗೆಲ್ತಾ ಇಲ್ಲ. ಇನ್ನೆಲ್ಲ ಇವರೆಲ್ಲ ಗುಲಾಮರು. ನಾನು ಇನ್ನೊಂದು ಹೇಳಕ್ ಬರ್ತೀನಿ ನಿಮ್ಮ ವಾಹಿನಿ ಮೂಲಕ, ಅದೇನದು ನಾರ್ತ್ ಅವರೇ ಪಿ ಎಂ ಆಗ್ಬೇಕಾ? ನಾರ್ತ್ ಅವರೇ ಪಿ ಎಂ ಆಗ್ಬೇಕಾ? ಯಾಕೆ ಸೌತ್ ಅಲ್ಲಿ ಯಾರು ಇಲ್ವಾ ಓದಿರೋ ವಿದ್ಯಾವಂತರು? ಮತ್ತು ನಾರ್ತ್ ಅಷ್ಟು ಡೆವಲಪ್ಮೆಂಟ್ ಆಗಿದೆ, ಗುಜರಾತ್ ಅಷ್ಟು ಡೆವಲಪ್ಮೆಂಟ್ ಆಗಿದೆ, ಯು ಪಿ ಎಸ್ ಡೆವಲಪ್ಮೆಂಟ್ ಆಗಿದೆ, ನಾರ್ತ್ ಡೆವಲಪ್ಮೆಂಟ್ ಆಗಿದೆ ಅಂದರೆ ನಾರ್ತ್ ಇಂದ ಬೆಂಗಳೂರಿಗೆ ಯಾಕೆ ಓದಕ್ಕೆ ಬರ್ತಾ ಇದ್ದಾರೆ? ಯಾಕೆ ಅಲ್ಲಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತಾ ಇದ್ದಾರೆ? ಇದೆಲ್ಲ ಬೊಗಳೆ. ಆದಿತ್ಯನಾಥ್ ಹೇಳೋದು ಬೊಗಳೆ, ಮೋದಿ ಹೇಳೋದು ಬೊಗಳೆ, ಅಮಿತ್ ಶಾ ಅಂತೂ ಏನೂ ಬರಲ್ಲ. ಅವ್ರ ಮೇಲೆ ಕೇಸ್ ಇದೆ, ಅಮಿತ್ ಶಾ ಅವ್ರ ಮೇಲೆ ಕೇಸ್ ಇದೆ. ಆ ಕೇಸ್ ಎಲ್ಲ ಚಿಟ್ ಕ್ಲೀನ್ ಚಿಟ್ ಮಾಡಿದ್ದಾರೆ. ಅದೇ ಒಬ್ಬ ಮಾಮೂಲಿ ಒಬ್ಬ ವ್ಯಕ್ತಿ ಮಾಡಿಬಿಟ್ಟು ಅವ್ರಿಗೆ ಎತ್ಕೊಳ್ಳೋ ಜೈಲಿಗೆ ಹಾಕ್ತಾರೆ. ಅದೇ ಅಮಿತ್ ಶಾ ಅವ್ರು ಮಾಡಿದ ಯಾಕೆ ಹಾಕಲ್ಲ? ಒಬ್ಬ ಕೇಸ್ ಇರೋರು ಗೃಹಮಂತ್ರಿ ಆಗ್ಬೇಕಾ ನಮ್ಮ ದೇಶಕ್ಕೆ? ಯಾಕೆ ಓದಿರೋರು ಯಾರು ಇಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.